ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಟೀ ಟೈಮ್ ಚಾಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಲೂ ಕಾರ್ನ್ ಕಟ್ಲೆಟ್ ಅಂತ ತುಂಬಾ ಟೇಸ್ಟಾಗಿರೋ ರೆಸಿಪಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ, ಪೇಪರ್ ಅವಲಕ್ಕಿ. ನೀವು ಗಟ್ಟಿ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಪೌಡರ್ ಮಾಡಿಟ್ಕೋಬೇಕು. ಮತ್ತು ಅದೇ ಮಿಕ್ಸಿ ಜಾರ್ಗೆ ಒಂದು ಅಮೇರಿಕನ್ ಸ್ವೀಟ್ ಕಾರ್ನ್ ತೊಗೊಳ್ಳಿ, ಅಥವಾ ಯಾವುದೇ ಕಾರ್ನ್ ಆಗ್ಬೋದು. ನಾನು ಅಮೇರಿಕನ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಒಂದು ಫುಲ್ಲು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿದೆ ತರಿ ತರಿಯಾಗಿ ರುಬ್ಬಿಟ್ಕೋಬೇಕಾಗತ್ತೆ. ಸೊ ಇವಾಗ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕಾರ್ನ ಹಾಕ್ಕೊಳ್ಳೋಣ. ತರಿ ತರಿಯಾಗಿ ರುಬ್ಬಿದ್ದೀನಿ. ಒಂದೊಂದು ಕಾರ್ನ್ ಹಾಗೆ ಇದ್ದರೂ ಪರವಾಗಿಲ್ಲ, ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಇವಾಗ ಇದಕ್ಕೆ ನಾವು ಬೇಯಿಸಿ ಸಿಪ್ಪೆ ತೆಗೆದಿರೋ ಅಂಥ ಆಲೂಗಡ್ಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡು ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಳೋದ್ರಿಂದ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಹಾಗೆ ಜೀರಿಗೆ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟಿದೆ. ಅಚ್ಚಕಾರ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಫೈನಲಾಗಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು. ಜೀರಿಗೆ ಆಪ್ಷನಲ್, ಜೀರಾ ಪೌಡರ್ ಕೂಡ ಹಾಕಿರೋದ್ರಿಂದ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಂಬೈನ್ ಆಗುತ್ತೆ, ಒಡೆಯೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಇವಾಗ ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದಂಥ ಅವಲಕ್ಕಿ ಪೌಡರ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಒಂಥರ ಕ್ರಿಸ್ಪಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ಅವಲಕ್ಕಿ ಪೌಡರ್ನ ಕೋಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಷ್ಟು ಇದು ಕಟ್ಲೆಟ್ ಹಿಟ್ಟೇನಿದೆ ಅದು ರೆಡಿ ಇದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡು ಶ್ಯಾಲೋ ಫ್ರೈಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿದ್ದೀನಿ. ಹಾಗೆ ಇವಾಗ ನಾವು ಮಾಡಿಟ್ಕೊಂಡಿರೋಂಥ ಡೋ ಏನಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ರೌಂಡ್ ಶೇಪಿಗೆ ಮಾಡ್ಕೋತಾ ಇದ್ದೀನಿ. ಕಟ್ಲೆಟ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಾನು ರೌಂಡ್ ಶೇಪ್ಗೆ ಮಾಡಿಕೊಂಡು ಒಂದೊಂದೇ ಕಟ್ಲೆಟ್ನ ನಾ ಎಣ್ಣೆ ಕಾದಿದೆ ಅದಕ್ಕೆ ಇಟ್ಕೋತಾ ಇದ್ದೀನಿ. ಸೊ ನೀವು ನೋಡ್ಬೋದು ಯಾವ ಶೇಪಲ್ಲಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಕಾರ್ನ್ ಹಾಕಿರೋದ್ರಿಂದ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಾಸ್ ಜೊತೆ ಎಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ನಾನಿವಾಗ ಎಲ್ಲ ಕಟ್ಲೆಟ್ನು ಇಟ್ಕೊಂಡಿದ್ದೀನಿ. 5 ಕಟ್ಲೆಟ್ ಮಾಡಿದ್ದೀನಿ. ನನಗೆ ಟೋಟಲ್ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ 12 ಕಟ್ಲೆಟ್ಸ್ ಆಗಿತ್ತು. ನೀವು ನೋಡ್ಬೋದು ಇವಾಗ ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ತುಂಬ ಬೇಗ ಆಗೋಗುತ್ತೆ. ನಿಮಗೆ ಗೆಸ್ಟ್ಗಳು ಬಂದಾಗ ಕೂಡ ನೀವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಗ್ರೀನ್ ಚಟ್ನಿ ಅಥವಾ ಸಾಸ್ ಕೆಚಪ್ ಜೊತೆ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಅಥವಾ ಸಂಜೆ ಟೀ ಕಾಫಿ ಜೊತೆ ಕೂಡ ನೀವು ಮಾಡ್ಬೋದು. ಇವಾಗ ನೋಡಿ, ನಾನು ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಒಂದು ಸೈಡು, ಕ್ರಿಸ್ಪಿಯಾಗಿರುತ್ತೆ ಕೂಡ ತಿನ್ನೋದಕ್ಕೆ. ಸೊ ಅಗೇನ್ ಅದೇ ಸೈಡು ಕೂಡ, ಇನ್ನೊಂದು ಸೈಡ್ ಕೂಡ ಅದೇ ಥರ ಬೇಯಿಸ್ಕೊಂಡು ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಕ್ರಿಸ್ಪಿ ಆಲೂ ಕಾರ್ನ್ ಕಟ್ಲೆಟ್ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.